ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಬಹುನಿರೀಕ್ಷಿತ ಸ್ಪರ್ಧಾತ್ಮಕ ನೇಮಕಾತಿ ಪರೀಕ್ಷೆಯಾದಂಥ GPSTR ಗೆ ಅತ್ಯಂತ ಉಪಯುಕ್ತವಾಗುವ ಸಾಮಾನ್ಯ ಜ್ಞಾನ ಅಂದರೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಟಾಪ್ 35 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಭೂಗೋಳ, ಸಂವಿಧಾನ, ಇತಿಹಾಸಕ್ಕೆ ಸಂಬಂಧಪಟ್ಟ ಬಹುಮುಖ್ಯ ಪ್ರಶ್ನೆಗಳಿರುವುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ: ಅರುಣಾಚಲ ಪ್ರದೇಶದಲ್ಲಿ ಗುಜರಾತಿಗೆ ಹೋಲಿಕೆ ಮಾಡಿದರೆ 2 ಗಂಟೆ ಮುಂಚೆಯೇ ಸೂರ್ಯೋದಯವಾಗುತ್ತದೆ, ಆದರೆ ಟಿವಿ ಕಾರ್ಯಕ್ರಮ ನೋಡುವ ಸಮಯ ಮಾತ್ರ ಒಂದೇ ಆಗಿರುತ್ತದೆ, ಇದು ಹೇಗೆ ಸಾಧ್ಯ? ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಒಂದು ಹೇಳಿಕೆಯನ್ನು. ಅಪ್ಲೈಡ್ ಲೆವೆಲಲ್ಲಿ ಕ್ವಶನ್ ಇದೆ. ಏನಪ್ಪಾ ಅಂತೇಳಿದ್ರೆ, ಭಾರತದ ಪೂರ್ವದ ಅಂಚಿನಲ್ಲಿ ಬರುವಂಥದ್ದು ಅರುಣಾಚಲ ಪ್ರದೇಶ, ಹಾಗೆಯೇ ಪಶ್ಚಿಮದಲ್ಲಿ ಬರುವಂಥದ್ದು ಗುಜರಾತ್. ಸೊ ಇಲ್ಲಿಗೂ ಇಲ್ಲಿಗೂ ಸೂರ್ಯೋದಯದ ಸಮಯ, ಪೂರ್ವದಲ್ಲಿ ಯಾವುದು ಮೊದಲಿರುತ್ತೋ ಅಲ್ಲಿ ಸೂರ್ಯೋದಯ ಮುಂಚೆ ಆಗುತ್ತೆ ಅರುಣಾಚಲ ಪ್ರದೇಶದಲ್ಲಿ. ಅಲ್ಲಿಗೂ ಮತ್ತು ಗುಜರಾತಿಗೂ ಸೂರ್ಯೋದಯವಾಗುವಂತಹ ಸಮಯದ ವ್ಯತ್ಯಾಸ 2 ಗಂಟೆ ಇದೆ. ಆದರೆ ಟಿವಿಯನ್ನು ನೋಡುವಂತಹ ಕಾರ್ಯಕ್ರಮದ ಸಮಯ ಏನಿದೆ, ಎರಡೂ ಪ್ರದೇಶದಲ್ಲೂ ಒಂದೇ ಸಮಯದಲ್ಲೇ ನೋಡ್ತೀವಿ. ಹಾಗಾದರೆ ಇದು ಹೇಗೆ ಸಾಧ್ಯ ಅಂತ ಕೇಳಿದ್ದಾರೆ. ಅಕ್ಷಾಂಶದ ಸಾಮ್ಯತೆ, ರೇಖಾಂಶದ ಸಾಮ್ಯತೆ, ಏಕರೂಪ ಸಮಯದ ಬಳಕೆ, ಮೇಲಿನ ಎಲ್ಲವೂ ಅಂತ ಹೇಳಿದ್ದಾರೆ. ಹಾಗಾದರೆ ಈ ರೀತಿ ಆಗಲಿಕ್ಕೆ ಬಹುಮುಖ್ಯ ಕಾರಣ ಏಕರೂಪದ ಸಮಯದ ಬಳಕೆ. ಇಡೀ ದೇಶದಾದ್ಯಂತ ಒಂದೇ ಸಮಯವನ್ನು ಬಳಕೆ ಮಾಡಿಕೊಂಡಿದ್ದೀವಿ, ಅದನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಭಾರತದ ಮಧ್ಯಭಾಗ ಅಂತೇಳಿ ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹಾದು ಹೋಗಿರುವ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧಾರವಾಗಿಟ್ಕೊಂಡು ಅಲ್ಲಿರುವಂಥ ಸಮಯವನ್ನು ಇಡೀ ದೇಶದಾದ್ಯಂತ ಬಳಕೆಯನ್ನು ಮಾಡಿಕೊಂಡಿದ್ದೀವಿ. ಆದ್ದರಿಂದ ಅರುಣಾಚಲ ಪ್ರದೇಶದಲ್ಲಿ ಮೊದಲೇ ಸೂರ್ಯೋದಯವಾದ್ರೂ ಅಲ್ಲಿಂದ 2 ಗಂಟೆ ಸಮಯದ ವ್ಯತ್ಯಾಸವಾಗಿ ಗುಜರಾತ್ನಲ್ಲಿ ಸೂರ್ಯೋದಯವಾದರೂ ಸಮೇತ ಸಮಯದ ಗೊಂದಲವನ್ನು ನಿವಾರಿಸುವ ಸಲುವಾಗಿ ಏಕರೂಪ ಸಮಯದ ಬಳಕೆಯನ್ನು ಮಾಡಿರೋದರಿಂದ ನಮಗೆ ಆ ಸಮಯದ ವ್ಯತ್ಯಾಸ ಏನೂ ಕೂಡ ಕಾಣೋದಿಲ್ಲ. ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ಆಧಾರದ ಮೇಲೆ ಈ ಕೆಳಗಿನ ರಾಜ್ಯಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಕ್ರಮವಾಗಿ ಜೋಡಿಸಿ. 7 ರಾಜ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಜೋಡಿಸಿದಾಗ ಯಾವುದು ಮೊದಲು ನಂತರ ಅಂತ ಹೇಳಬೇಕು. ಸೊ ಮೊದಲಿಗೆ ಬರುವಂಥದ್ದು ಪಶ್ಚಿಮ ಬಂಗಾಳ. ಪೂರ್ವದಿಂದ ಅಂತ ಹೇಳಿದಾಗ ಪಶ್ಚಿಮ ಬಂಗಾಳದಿಂದ ಆರಂಭವಾಗುತ್ತೆ. ಅದಾದ ನಂತರ 4ನೇದು ಜಾರ್ಖಂಡ್, ಅದಾದ ನಂತರ 7 ಛತ್ತೀಸ್ಗಢ, 4ನೆಯದು ಮಧ್ಯಪ್ರದೇಶ ಮತ್ತು ಕೊನೆಯದು ಗುಜರಾತ್. ಇಲ್ಲಿ 2 ರಾಜ್ಯಗಳನ್ನು ಬಿಟ್ಟಿದ್ದಾರೆ, ಒಂದು ಉತ್ತರ ಪ್ರದೇಶ ಮತ್ತೊಂದು ಬಿಹಾರ. ಇವುಗಳ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗೋದಿಲ್ಲ, ಆದ್ದರಿಂದ ಇವು ಈ ಕ್ರಮದಲ್ಲಿ ಒಳಪಡೋದಿಲ್ಲ. ಇನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವಂಥ ಒಟ್ಟು 8 ರಾಜ್ಯಗಳನ್ನು ನೋಡೋದಾದರೆ ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ್, ಛತ್ತೀಸ್ಗಢ, ಮಿಜೋರಾಂ, ವೆಸ್ಟ್ ಬೆಂಗಾಲ್, ತ್ರಿಪುರ ಮತ್ತು ಜಾರ್ಖಂಡ್. ಈ ಕೆಳಗಿನ ಯಾವ ಸ್ಥಳ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ? ನೀಡಿರುವಂಥ ಸ್ಥಳಗಳಲ್ಲಿ ಅತ್ಯಂತ ಸಮೀಪದಲ್ಲಿರುವಂಥ ಸ್ಥಳ ಯಾವುದು? ದೆಹಲಿ, ಕೋಲ್ಕತ್ತಾ, ಜೋಧ್ಪುರ್, ನಾಗ್ಪುರ್. ಸರಿಯಾದ ಉತ್ತರ: ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಕೋಲ್ಕತ್ತಾ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿರುವಂತಹ, ನೀಡಿರುವ ಸ್ಥಳಗಳಲ್ಲಿ ಸಮೀಪದಲ್ಲಿರುವಂಥ ಸ್ಥಳವಾಗಿದೆ. ಭಾರತೀಯ ಹಿಮಾದ್ರಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಸಿಯಾಚಿನ್, ಡಾರ್ಜಿಲಿಂಗ್, ಆರ್ಕಟಿಕ್ ವಲಯ, ಅಂಟಾರ್ಟಿಕ್. ಸರಿಯಾದಂತಹ ಆಯ್ಕೆ 3. ಆರ್ಕಟಿಕ್ ವಲಯದಲ್ಲಿರುವಂತಹ ಶಾಶ್ವತ ಭಾರತೀಯ ಸಂಶೋಧನಾ ಕೇಂದ್ರವನ್ನು ಭಾರತೀಯ ಹಿಮಾದ್ರಿ ಸಂಶೋಧನಾ ಕೇಂದ್ರ ಅಂತ ಕರಿತೀವಿ. ಇದು ಆರ್ಕಟಿಕ್ ವಲಯದಲ್ಲಿ ಸ್ಥಾಪಿಸಿರುವಂಥ ಭಾರತದ ಶಾಶ್ವತ ಸಂಶೋಧನಾ ವಲಯವಾಗಿದೆ ಅಥವಾ ಸಂಶೋಧನಾ ಕೇಂದ್ರವಾಗಿದೆ. ಕೇರಳದ ಪ್ರಸಿದ್ಧ ನೃತ್ಯ ರೂಪಕ ಯಾವುದು? ಆಯ್ಕೆಗಳು: ಕರಗ, ಕಥಕ್ಕಳಿ, ಯಕ್ಷಗಾನ, ಕೂಚಿಪುಡಿ. ಸರಿಯಾದಂತಹ ಆಯ್ಕೆ 2. ಕಥಕ್ಕಳಿ. ಕಥಕ್ಕಳಿಯು ಅತ್ಯಂತ ಶೈಲೀಕೃತ ಶಾಸ್ತ್ರೀಯ ಭಾರತೀಯ ನೃತ್ಯ ನಾಟ್ಯ ಪ್ರಕಾರವಾಗಿದೆ. ಇದರಲ್ಲಿ ಪಾತ್ರಧಾರಿಗಳ ಆಕರ್ಷಕ ಅಲಂಕಾರ, ವೈಭವವಾದ ವೇಷಭೂಷಣ, ಹಾಗೆಯೇ ವಿಶೇಷವಾದಂಥ ಭಾವಭಂಗಿಗಳು, ಹಿನ್ನೆಲೆ ಸಂಗೀತ, ಪೂರಕವಾದಂಥ ತಾಳವಾದ್ಯಗಳೊಂದಿಗೆ ಇದನ್ನು ಪ್ರಸ್ತುತಪಡಿಸಲಾಗುತ್ತದೆ. ಕೇರಳ ರಾಜ್ಯದಲ್ಲಿ ಸುಮಾರು 17ನೇ ಶತಮಾನದಲ್ಲಿ ಇದು ಹುಟ್ಟಿತು ಎನ್ನುವಂತಹ ಒಂದು ಪ್ರತೀತಿ ಇದೆ. ವಾಯುಮಂಡಲದ ತೇವಾಂಶವನ್ನು ಅಳೆಯುವ ಮಾಪಕ ಯಾವುದು? ಥರ್ಮೋಮೀಟರ್, ಹೈಡ್ರೋಮೀಟರ್, ಬ್ಯಾರೋಮೀಟರ್, ಹೈಗ್ರೋಮೀಟರ್. ದ ರೈಟ್ ಆನ್ಸರ್ ಈಸ್ ಹೈಗ್ರೋಮೀಟರ್. ಈ ಹೈಗ್ರೋಮೀಟರ್ ಎನ್ನುವಂತಹ ಮಾಪಕ ಏನಿದೆ, ವಾತಾವರಣದಲ್ಲಿರುವಂತಹ ನೀರಿನ ಆರ್ದ್ರತೆಯ ಪ್ರಮಾಣ ಅಥವಾ ತೇವಾಂಶವನ್ನು ಅಳೆಯೋದಕ್ಕೆ ಬಳಸುವಂತಹ ಮಾಪಕವಾಗಿದೆ. ವಿವಿಧ ಖಂಡಗಳು ಮತ್ತು ಹುಲ್ಲುಗಾವಲುಗಳನ್ನು ನೀಡಿದೆ, ಇದರಲ್ಲಿ ತಪ್ಪಾಗಿ ಜೋಡಿಸಲಾದ ಹೊಂದಾಣಿಕೆ ಯಾವುದು?
ಆಯ್ಕೆ ಎರಡು ದಕ್ಷಿಣ ಆಫ್ರಿಕಾ ಡೌನ್ಸ್ ಅಂತ ಕೊಟ್ಟಿದ್ದಾರೆ. ಡೌನ್ಸ್ ಅನ್ನುವಂಥ ಹುಲ್ಲುಗಾವಲಿರೋದು ಆಸ್ಟ್ರೇಲಿಯಾದಲ್ಲಿ. ಆರ್ಯಭಟ ಉಪಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಸ್ವದೇಶಿ ನಿರ್ಮಿತ ಭಾರತದ ಕೃತಕ ಉಪಗ್ರಹ. ಇದನ್ನು 1975 ಉಡಾವಣೆ ಮಾಡಲಾಯಿತು. ಇದರ ನಿರ್ದೇಶಕರು ಯು ಆರ್ ರಾವ್. ನಾಲ್ಕನೆಯದು ಹೇಳಿಕೆ, ಮೇಲಿನ ಎಲ್ಲವೂ ಸರಿ. ಸೊ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು, ಅಂದರೆ ಮೇಲಿನ ನೀಡಿದಂಥ ಮೂರು ಹೇಳಿಕೆಗಳು ಸಮೇತ ಸರಿಯಾದು. ಇದು ಸ್ವದೇಶಿ ನಿರ್ಮಿತ ಮೊದಲ ಕೃತಕ ಉಪಗ್ರಹ. 1975 ಇದನ್ನು ಉಡಾವಣೆ ಮಾಡಲಾಯಿತು. ಆಗ ನಿರ್ದೇಶಕರಾಗಿದ್ದಂಥವರು ಯು ಆರ್ ರಾವ್, ಕನ್ನಡಿಗರಾಗಿದ್ದಂತಹ ವಿಜ್ಞಾನಿ. ರೈಲು ಮಾರ್ಗವಿಲ್ಲದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಅಂದರೆ ರೈಲ್ವೆ ಸಂಪರ್ಕನೇ ಹೊಂದಿರದಿರುವಂತಹ ಕರ್ನಾಟಕದ ಜಿಲ್ಲೆ ಯಾವುದು? ಬೀದರ್, ಮಂಡ್ಯ, ಕೊಡಗು, ಬೆಳಗಾವಿ. ಸರಿಯಾದ ಆಯ್ಕೆ ಕೊಡಗು ಜಿಲ್ಲೆ. ಕರ್ನಾಟಕದಲ್ಲಿ ರೈಲ್ವೆ ಸಂಪರ್ಕವನ್ನು ಹೊಂದಿಲ್ಲದ ಜಿಲ್ಲೆಯಾಗಿದೆ. ಹೊಂದಿಸಿ ಬರೆಯಿರಿ. ಖನಿಜಗಳು ಮತ್ತು ಅವುಗಳು ದೊರೆಯುವಂಥ ಸ್ಥಳಗಳನ್ನು ಹೊಂದಾಣಿಕೆ ಮಾಡಿ ಹೇಳಬೇಕು. ಸಿಂಗ್ಭೂಮ್, ಹಜಾರಿಬಾಗ್, ಹಟ್ಟಿ, ಸುಂದರ್ಗಢ್. ಸಿಂಗ್ಭೂಮ್ ಕಬ್ಬಿಣದ ಅದಿರಿಗೆ ಖ್ಯಾತವಾದಂಥ ಸ್ಥಳ. ಹಜಾರಿಬಾಗ್ ಬಾಕ್ಸೆಟ್ ಅದಿರು. ಕರ್ನಾಟಕದ ರಾಯಚೂರಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿ, ಚಿನ್ನದ ಅದಿರಿಗೆ. ಹಾಗೆಯೇ ಸುಂದರ್ಗಢ್ ಏನಿದೆ, ಇದು ಮ್ಯಾಂಗನೀಸ್ ಖನಿಜಕ್ಕೆ ಖ್ಯಾತವಾದಂಥ ಸ್ಥಳವಾಗಿದೆ. ಹೊಂದಿಸಿ ಬರೆಯಿರಿ ಥರ್ಮೋಮೀಟರ್, ಬಾರೋಮೀಟರ್, ಅನಿಮೋಮೀಟರ್ ಮತ್ತು ಆರ್ದ್ರತಾ ಮಾಪಕ. ಸೊ ಇವುಗಳನ್ನು ಸರಿ ಹೊಂದಾಣಿಕೆ ಮಾಡಿದಾಗ ಯಾವಕ್ಕೆ ಬಳಕೆ ಮಾಡ್ತಾರೆ ಅಂತ ನೋಡಿದಾಗ, ಥರ್ಮೋಮೀಟರನ್ನು ಉಷ್ಣಾಂಶವನ್ನು ಅಳೆಯಲಿಕ್ಕೆ, ಹಾಗೆಯೇ ಬಾರೋಮೀಟರನ್ನು ವಾಯುವಿನ ಒತ್ತಡವನ್ನು ಅಳೆಯಲಿಕ್ಕೆ, ಅನಿಮೋಮೀಟರನ್ನು ಗಾಳಿಯ ವೇಗವನ್ನು ಅಳೆಯಲಿಕ್ಕೆ, ಹಾಗೆ ಆರ್ದ್ರತಾ ಮಾಪಕವನ್ನು ವಾಯುಮಂಡಲದಲ್ಲಿರುವಂತಹ ತೇವಾಂಶವನ್ನು ಅಳೆಯಲಿಕ್ಕೆ ಬಳಕೆ ಮಾಡ್ತಾರೆ. ದಕ್ಕನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಅನೈಮುಡಿಯಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂತಹ ದಕ್ಕನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಅನೈಮುಡಿ 2695 ಮೀಟರ್ನಷ್ಟು ಎತ್ತರವಾಗಿದೆ ಸಮುದ್ರ ಮಟ್ಟದಿಂದ. ಇದು ಕೇರಳ ರಾಜ್ಯದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಭಾರತವು ಯಾವ ಮಾರುತಗಳಿಂದ ಹೆಚ್ಚು ಮಳೆಯನ್ನು ಪಡೆಯುತ್ತದೆ? ನೈಋತ್ಯ ಮಾನ್ಸೂನ್ ಮಾರುತಗಳು. ಸೊ ಇವುಗಳಿಂದ 70% ಪ್ರಮಾಣದಲ್ಲಿ ಭಾರತಕ್ಕೆ ಮಳೆ ಉಂಟಾಗ್ತದೆ. ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೂ ಸಮೇತ ಈ ಮಾರುತಗಳ ಬೀಸುವಿಕೆಯಿಂದ ಭಾರತಕ್ಕೆ ಮಳೆಯ ಪ್ರಮಾಣವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆಗೋದನ್ನು ನೋಡಬಹುದು. ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 243. ಸೊ 243ನೇ ವಿಧಿ ಏನಿದೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಇಡೀ ಚಿತ್ರಣವನ್ನು ನಮಗೆ ನೀಡುತ್ತದೆ. ಇದರಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಅದರ ವ್ಯಾಪ್ತಿ, ತಾಲೂಕು ಪಂಚಾಯಿತಿ ಅದರ ಒಂದು ವ್ಯಾಪ್ತಿ, ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ಸಮೇತ ಹಲವು ವಿವರಣೆಯನ್ನು ಈ ಒಂದು ವಿಧಿಯಲ್ಲಿ ನಾವು ಕಾಣುತ್ತೇವೆ. ಭಾರತದ ಸ್ವಾತಂತ್ರ್ಯದ ಕಾಯ್ದೆ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅಂಗೀಕಾರವಾದುದು ಯಾವಾಗ? ಜುಲೈ 18, 1947 ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂಥ ಬಹುಮುಖ್ಯವಾದ ಭಾರತ ಸ್ವಾತಂತ್ರ್ಯ ಕಾಯ್ದೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಏನಿದೆ, ಇದು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಜುಲೈ 18, 1947 ಅಂಗೀಕಾರವನ್ನು ಪಡೆದುಕೊಳ್ಳುತ್ತೆ. ಅದರಂತೆ ಪಾಕಿಸ್ತಾನವನ್ನು ವಿಭಜನೆ ಮಾಡಿ 2 ಪ್ರತ್ಯೇಕ ರಾಷ್ಟ್ರಗಳನ್ನು ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಬಹುಮುಖ್ಯ ಅಂಶ ಇದರಲ್ಲಿ ಸೇರ್ಪಡೆಯಾಗಿತ್ತು. ಈ ಕೆಳಗಿನ ಯಾರು ಲೋಕಸಭಾ ಸ್ಪೀಕರ್ ಆಗಿರಲಿಲ್ಲ? 4 ಜನರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿಲ್ಲ? ಕೆ ವಿ ಕೆ ಸುಂದರಂ, ಜಿ ಎಸ್ ದಿಲ್ಲಾನ್, ಬಲರಾಮ್ ಭಗತ್, ಹುಕುಮ್ ಸಿಂಗ್ ಇವರೆಲ್ಲರೂ ಸಮೇತ ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಕೆ ವಿ ಕೆ ಸುಂದರಂ ಸ್ವತಂತ್ರ ಭಾರತದ ಮೊದಲ ಕಾನೂನು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ 5ನೇ ಕಾನೂನು ಆಯೋಗದ ಮುಖ್ಯಸ್ಥರಾಗಿಯೂ ಕೂಡ 1968 ಇವರು ಕೆಲಸವನ್ನು ಮಾಡಿದ್ದಾರೆ. ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು? ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ
ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಸೊ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಭಾರತದ ಸಂವಿಧಾನದ ರಚನೆಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದವರು ಯಾರು? ಎಂಎನ್ ರಾಯ್. ಸೊ ಎಂಎನ್ ರಾಯ್ರವರು 1934ರಲ್ಲಿನೇ ಭಾರತೀಯರಿಗೆ ತಕ್ಕ ಹಾಗೆ ಸಂವಿಧಾನದ ಪರಿಕಲ್ಪನೆಯನ್ನು ಅಥವಾ ಸಂವಿಧಾನದ ರಚನೆಯಾಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಅಥವಾ ಅದರ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿರ್ತಾರೆ. ಯಾವ ಕಾನೂನಿನ ಅನ್ವಯ ರಾಜಕೀಯ ಪಕ್ಷಗಳ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗುತ್ತದೆ? ನಮಗೆಲ್ಲ ಗೊತ್ತಿರುವಂತೆ ಚುನಾವಣೆಯ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತೆ ಚುನಾವಣಾ ಆಯೋಗ. ಹಾಗಾದರೆ ಅದು ಯಾವ ಕಾನೂನಿನ ಅನ್ವಯ ಆ ಒಂದು ನೀತಿ ಸಂಹಿತೆಯನ್ನು ಜಾರಿಗೊಳಿಸ್ತಾರೆ? ಪ್ರಜಾಪ್ರತಿನಿಧಿ ಕಾಯ್ದೆ 1951, ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ 1951. ಸೊ ಈ ಒಂದು ಕಾನೂನಿನ ಅನ್ವಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತದೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 243. ಸೊ 243ನೇ ವಿಧಿ ಏನಿದೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಇಡೀ ಚಿತ್ರಣವನ್ನು ನಮಗೆ ನೀಡುತ್ತದೆ. ಇದರಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಅದರ ವ್ಯಾಪ್ತಿ, ತಾಲೂಕು ಪಂಚಾಯಿತಿ ಅದರ ಒಂದು ವ್ಯಾಪ್ತಿ, ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ಸಮೇತ ಹಲವು ವಿವರಣೆಯನ್ನು ಈ ಒಂದು ವಿಧಿಯಲ್ಲಿ ನಾವು ಕಾಣುತ್ತೇವೆ. ಭಾರತದ ಸ್ವಾತಂತ್ರ್ಯದ ಕಾಯ್ದೆ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅಂಗೀಕಾರವಾದುದು ಯಾವಾಗ? ಜುಲೈ 18, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂಥ ಬಹುಮುಖ್ಯವಾದ ಭಾರತ ಸ್ವಾತಂತ್ರ್ಯ ಕಾಯ್ದೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಏನಿದೆ, ಇದು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಜುಲೈ 18, 1947ರಲ್ಲಿ ಅಂಗೀಕಾರವನ್ನು ಪಡೆದುಕೊಳ್ಳುತ್ತೆ. ಅದರಂತೆ ಪಾಕಿಸ್ತಾನವನ್ನು ವಿಭಜನೆ ಮಾಡಿ ಎರಡು ಪ್ರತ್ಯೇಕ ರಾಷ್ಟ್ರಗಳನ್ನು ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಬಹುಮುಖ್ಯ ಅಂಶ ಇದರಲ್ಲಿ ಸೇರ್ಪಡೆಯಾಗಿತ್ತು. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು, ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಸೊ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಭಾರತದ ಸಂವಿಧಾನದ ರಚನೆಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದವರು ಯಾರು? ಎಂಎನ್ ರಾಯ್. ಸೊ ಎಂಎನ್ ರಾಯ್ರವರು 1934ರಲ್ಲಿನೇ ಭಾರತೀಯರಿಗೆ ತಕ್ಕ ಹಾಗೆ ಸಂವಿಧಾನದ ಪರಿಕಲ್ಪನೆಯನ್ನು ಅಥವಾ ಸಂವಿಧಾನದ ರಚನೆಯಾಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಅಥವಾ ಅದರ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿರ್ತಾರೆ. ಯಾವ ಕಾನೂನಿನ ಅನ್ವಯ ರಾಜಕೀಯ ಪಕ್ಷಗಳ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗುತ್ತದೆ? ನಮಗೆಲ್ಲ ಗೊತ್ತಿರುವಂತೆ ಚುನಾವಣೆಯ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತೆ ಚುನಾವಣಾ ಆಯೋಗ. ಹಾಗಾದರೆ ಅದು ಯಾವ ಕಾನೂನಿನ ಅನ್ವಯ ಆ ಒಂದು ನೀತಿ ಸಂಹಿತೆಯನ್ನು ಜಾರಿಗೊಳಿಸ್ತಾರೆ? ಪ್ರಜಾಪ್ರತಿನಿಧಿ ಕಾಯ್ದೆ 1951, ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ 1951. ಸೊ ಈ ಒಂದು ಕಾನೂನಿನ ಅನ್ವಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಎಷ್ಟು ವರ್ಷಗಳ ಅವಧಿಗೆ ಕರ್ತವ್ಯ ನಿರ್ವಹಿಸುವರು? ಇದಕ್ಕೆ ಸರಿ ಉತ್ತರ 6 ವರ್ಷಗಳು ಅಥವಾ 65 ವರ್ಷ ವಯೋಮಿತಿ. ಅವ್ರನ್ನ 6 ವರ್ಷದ ಅವಧಿಗೆ ನೇಮಕ ಮಾಡಲಾಗುತ್ತೆ, ಅಥವಾ ಅವರ ವಯೋಮಿತಿ 65 ವರ್ಷ ಆಯಿತು ಅಂತೇಳಿದರೆ ಅವರು ಆ ಹುದ್ದೆಯಿಂದ ನಿವೃತ್ತಿಯನ್ನು ಹೊಂದ್ತಾರೆ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಮೊದಲು ಎ ಪಟ್ಟಿಯ ಪ್ರಶ್ನೆಗಳನ್ನು ಗಮನಿಸೋಣ. ಪಲ್ಲವರು, ರಾಷ್ಟ್ರಕೂಟರು, ಚೋಳರು ಮತ್ತು ಪಾಂಡ್ಯರು. ಬಿ ಪಟ್ಟಿಯ ಕ್ರಮಣಿಕೆಯನ್ನು ನೋಡೋದಾದರೆ ಕೈಲಾಸನಾಥ ದೇವಾಲಯ, ದಾರಾಸುರಂ, ವೈಕುಂಠ ಪೆರುಮಾಳ್ ಮತ್ತು ಶ್ರೀವಿಲ್ಲಿ
ಪುತ್ತೂರು ರಾಜರು ಮತ್ತು ಅವರ ಕಾಲಾವಧಿಯಲ್ಲಿ ನಿರ್ಮಾಣವಾದಂತಹ ದೇವಾಲಯಗಳನ್ನು ಜೋಡಿಸಬೇಕಾಗಿದೆ. ಸರಿಯಾದ ಕ್ರಮಣಿಕೆಯನ್ನು ನೋಡೋದಾದರೆ ಒಂದನೆಯದಕ್ಕೆ ಅಂದರೆ ಪಲ್ಲವರಿಗೆ ವೈಕುಂಠ ಪೆರುಮಾಳ್ ಎಂಬುದು ಸರಿಯಾದಂಥ ಆಯ್ಕೆ. ರಾಷ್ಟ್ರಕೂಟರು ಒಂದನೇ ಕೃಷ್ಣನು ಕಟ್ಟಿಸಿದಂಥ ಕೈಲಾಸನಾಥ ದೇವಾಲಯ ಎರಡನೆಯದಕ್ಕೆ ಎ. ಚೋಳರು ನಿರ್ಮಿಸಿದಂತಹ ದೇವಾಲಯದ ಹೆಸರು ದಾರಾಸುರಂ. ಇನ್ನು ನಾಲ್ಕನೆಯ ಆಯ್ಕೆಗೆ ಅದೇ ಸರಿ ಉತ್ತರ, ಪಾಂಡ್ಯರು ಶ್ರೀವಿಲ್ಲಿ ಪುತ್ತೂರ್ ಎಂಬುದು ಸರಿಯಾದಂಥ ಹೊಂದಾಣಿಕೆಯ ಕ್ರಮವಾಗಿದೆ. ವೇದಗಳ ಕಾಲದಲ್ಲಿ ರಾಜನನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಆಯ್ಕೆ ಮಾಡುತ್ತಿದ್ದರು? ಸಮಿತಿ, ಸಭಾ, ಗ್ರಾಮಸಭೆ, ಜನಪದಗಳು. ಸಮಿತಿಗಳ ಮೂಲಕ ರಾಜನನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ವೇದಗಳ ಕಾಲದಲ್ಲಿ ಜಾರಿಯಲ್ಲಿತ್ತು. ರಾಜನ್ ಅನ್ನುವಂತಹ ಹೆಸರಿನಿಂದ ರಾಜನನ್ನು ಕರೆಯುತ್ತಿದ್ದರು. ಆರ್ಯರ ಬಹುಮುಖ್ಯ ಕಸುಬು ಇದಾಗಿತ್ತು: ಕೃಷಿ, ಪಶುಪಾಲನೆ, ಗುಡಿ ಕೈಗಾರಿಕೆ, ಮೀನುಗಾರಿಕೆ. ಇದಕ್ಕೆ ಸರಿಯಾದ ಉತ್ತರ, ಬಹುಮುಖ್ಯವಾಗಿ ಅವರ ಬಹುಮುಖ್ಯ ಉದ್ಯೋಗ ಪಶುಪಾಲನೆಯಾಗಿತ್ತು. ನಂತರದ ಸ್ಥಾನವನ್ನು ಕೃಷಿಯಾಗಿನ ಕಾಲಕ್ಕೆ ಪಡೆದುಕೊಂಡಿತ್ತು. ಹೀಗಾಗಿ ಪಶುಪಾಲನೆಯ ಮೂಲಕವೇ ಅವರು ವಲಸೆಯನ್ನು ಬರ್ತಾರೆ, ನಮ್ಮ ದೇಶಕ್ಕೆ ಇಲ್ಲಿ ಬಂದು ನೆಲೆಯನ್ನು ನಿಲ್ತಾರೆ. ಗಾಯತ್ರಿ ಮಂತ್ರವನ್ನು ಒಳಗೊಂಡಿರುವ ವೇದ ಯಾವುದು? ಋಗ್ವೇದದಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಋಗ್ವೇದವು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದುದು. 1028 ಶ್ಲೋಕಗಳ ಮೂಲಕ 10 ಮಂಡಲಗಳಿಂದ ಒಳಗೊಂಡಿದೆ. ಇದರಲ್ಲಿ 3ನೇ ಮಂಡಲದಲ್ಲಿ ಪ್ರಸಿದ್ಧವಾಗಿರುವಂತಹ ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಾಚೀನ ಉಪನಿಷತ್ ಅಥವಾ ಉಪನಿಷದ್ ಯಾವುದಾಗಿದೆ? ಬೃಹತ್ ಅರಣ್ಯಕ ಎನ್ನುವಂಥದ್ದು ಅತ್ಯಂತ ಪ್ರಾಚೀನ ಉಪನಿಷತ್ ಆಗಿದ್ದು, ಒಟ್ಟು 108 ಉಪನಿಷತ್ಗಳು ಇದ್ದಾವೆ ವೇದಗಳ ಕಾಲದಲ್ಲಿ. ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವನು ಯಾರು? ಜೇಮ್ಸ್ ಪ್ರಿನ್ಸೆಪ್. ಈತ ಆಂಗ್ಲ ಪಂಡಿತನಾಗಿದ್ದು ಜೊತೆಗೆ ಪುರಾತತ್ವ ಶಾಸ್ತ್ರದಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿರ್ತಾನೆ. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಏನಿದೆ, ಇದರ ಒಂದು ಸಂಪಾದಕತ್ವದಲ್ಲಿ ಈತ ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸ್ತಾನೆ. ಮಹಾವಂಶ ಮತ್ತು ದೀಪವಂಶ ಎನ್ನುವಂಥವು ಯಾವ ದೇಶದ ಬೌದ್ಧ ಸಾಹಿತ್ಯವಾಗಿದ್ದಾವೆ? ಶ್ರೀಲಂಕಾ, ಚೀನಾ, ಭಾರತ ಮತ್ತು ಜಪಾನ್. ಶ್ರೀಲಂಕಾ ಸರಿಯಾದಂತಹ ಉತ್ತರವಾಗಿದೆ. ಭಾರತದಿಂದ ಬೇರೆ ದೇಶಗಳಿಗೆ ಹರಡಿದಂಥ ಬೌದ್ಧ ಧರ್ಮದಲ್ಲಿ ಅತ್ಯಂತ ಪ್ರಮುಖವಾದದ್ದು ಶ್ರೀಲಂಕಾ ದೇಶವು ಸಮೇತ ಒಂದು. ಅಶೋಕನು ತನ್ನ ಮಕ್ಕಳಾದಂತಹ ಮಹೇಂದ್ರ ಮತ್ತು ಸಂಗಮಿತ್ರಿಯರನ್ನು ಧರ್ಮ ಪ್ರಸಾರವನ್ನು ಮಾಡಲಿಕ್ಕೆ ಶ್ರೀಲಂಕಾಕ್ಕೂ ಕೂಡ ಕಳಿಸಿರ್ತಾನೆ. ಹೀಗಾಗಿ ಶ್ರೀಲಂಕಾದ ಮೇಲೆ ಬೌದ್ಧ ಧರ್ಮದ ಪ್ರಭಾವ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದನ್ನು ನಾವು ಕಾಣ್ತೀವಿ. ಅಲ್ಲಿಯ ಬೌದ್ಧ ಸಾಹಿತ್ಯವನ್ನು ಮಹಾವಂಶ ಮತ್ತು ದೀಪವಂಶ ಎಂದು ಕರೆಯುತ್ತಾರೆ. 3ನೇ ಬೌದ್ಧ ಸಮ್ಮೇಳನವು ಕ್ರಿಸ್ತಪೂರ್ವ 250 ಮೊಗಲಿಪುತ್ರ ತಿಸ್ಸನ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಸಮ್ಮೇಳನವು ಯಾವ ದೊರೆಯ ಆಡಳಿತದಲ್ಲಿ ನಡೆಯಿತು? ಇದು ಅಶೋಕನ ಕಾಲಾವಧಿಯಲ್ಲಿ ಜರುಗಿದಂಥ ಬೌದ್ಧ ಸಮ್ಮೇಳನ, 3ನೇ ಬೌದ್ಧ ಸಮ್ಮೇಳನವಾಗಿತ್ತು. ಇದರ ಅಧ್ಯಕ್ಷತೆಯನ್ನು ಮೊಗಲಿಪುತ್ರ ತಿಸ್ಸ ಎನ್ನುವಂಥವನು ವಹಿಸಿರ್ತಾನೆ. ಇದು ನಡೆದಂತಹ ಸ್ಥಳ ಪಾಟಲಿಪುತ್ರವಾಗಿದೆ. ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಪ್ರೇರಣೆಯಿಂದ ಜೈನ ಧರ್ಮವನ್ನು ಸ್ವೀಕರಿಸಿ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಕ್ಕೆ ಆಗಮಿಸಿದ್ದನು? ಶ್ರವಣ ಬೆಳಗೊಳಕ್ಕೆ ಆಗಮಿಸಿರ್ತಾನೆ. ಮೌರ್ಯ ವಂಶದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನು ಭದ್ರಬಾಹು ಎನ್ನುವಂಥ ಜೈನ ಮುನಿಯ ಪ್ರೇರಣೆಯಿಂದ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅದಾದ ನಂತರ ಆತನ ಕೊನೆಯಗಾಲದಲ್ಲಿ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಆಗಮಿಸಿ ಸಲ್ಲೇಖನ ವೃತ್ತವನ್ನು ಕೈಗೊಂಡು ಇಲ್ಲೇ ಆತ ನಿರ್ವಾಣವನ್ನು ಕೂಡ ಹೊಂದಿದ ಅನ್ನುವಂತಹ ಪ್ರತೀತಿ ಇದೆ. ದೇವನಂಪ್ರಿಯ ಎಂಬ ಬಿರುದು ಅಶೋಕನಿಗೆ ಸಂಬಂಧಿಸಿದ್ದು ಎಂಬುದನ್ನು ನಿಖರವಾಗಿ ತಿಳಿಸುವಂತಹ ಶಾಸನ ಯಾವುದು? ಇದಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಇರುವಂಥ ಮಸ್ಕಿ ಶಾಸನ ಏನಿದೆ, ಅಶೋಕನ ಶಾಸನಗಳೇ ಅಲ್ಲಿವರೆಗೂ ದೇವನಾಂಪ್ರಿಯ ಎನ್ನುವಂತಹ ಸೂಚನೆ ಇತ್ತು. ಆದರೆ ಅದು ಅಶೋಕನೇ ಎನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ತಿಳಿದು ಬಂದಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ದೊರೆತಂತಹ ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯ ಅಶೋಕ ಎನ್ನುವಂತಹ ಸಾಲಿನಿಂದ
ಆ ಒಂದು ಶಾಸನಗಳನ್ನು ಹೊರಡಿಸಿದಂಥ ದೊರೆ ಅಶೋಕನೇ ಎನ್ನುವುದು ಖಚಿತವಾಯಿತು. ಸ್ನೇಹಿತರೆ, ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ವಿಸ್ತೀರ್ಣದ ಆಧಾರದ ಮೇಲೆ ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು? ಹಾಗೆಯೇ ವಿಸ್ತೀರ್ಣದ ಆಧಾರದ ಮೇಲೆ ಜಗತ್ತಿನ ಅತಿದೊಡ್ಡ ದೇಶ ಯಾವುದು? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.